ಒಂದಿನ ಆಯಿತು, ಮುಂದೆ ಒಂದು ಬರಕ್ಕಾಗಿ ಸರಿ, ನಿಮ್ಗೆ ಗೊತ್ತಾಯ್ತು ಇದು ಕಷ್ಟಪಟ್ಟಿಗೆ ಹೋಗಿದೆ. ಅದೇ ದೊಡ್ಡ ಒಂದು ವಸ್ತು ಸಂಪಾದನೆ ಹೇಳೋದು ಕಷ್ಟಪಟ್ಟಿದ್ದೆ ಎಲ್ಲ ಕೈಗಾರು ಹಾಗೆ ಹೋಗಲ್ಲ. ಒಮ್ಮೆ ನಾನು ಗಳಿಸಿದ ಅದು ಹಾಕಿ ಬರಬೇಕು, ಅದರೊಟ್ಟಿಗೆ ಪಾಲು ಮಾಡ್ತಾರೆ ಟಿಪ್ಪಣಿ. ಅದು ಮೊದಲನೇ ಪಾಠ ಮಾಡಿ ಆ ಟಿಪ್ಪಣಿಗೆ ಅವರು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಮೊದಲನೆಯ ವಾಕ್ಯ ನೀವು ಚೆನ್ನಾಗಿ ಬರೀ ಬರುತ್ತೀರಿ, ಅದು ಹತ್ತಿರಬಹುದು ಸುಳ್ಳಿರಬಹುದು, ಮೊದಲಿನ ವಾಕ್ಯ ನೀವು ಚೆನ್ನಾಗಿ ಬರೀ ಬರುತ್ತೀರಿ. ಮತ್ತೆ ನೋಡಿ, ನೀವು ಒಂದು ಸಂಕೀರ್ಣವಾದ ವಸ್ತುವನ್ನು ಹೆಚ್ಚಿಕೊಂಡು ಬಹಳ ಸರಳವಾಗಿ ಬರೆದಿದ್ದೀರಿ. ಯುದ್ಧನಿಷ್ಠೆ ಒಂದು ಮುಖ ಅಲ್ಲ, ಅದಕ್ಕೆ ಒಂದು ವೈದ್ಯಕೀಯ ಪ್ರಶ್ನೆ ಇದೆ, ಧಾರ್ಮಿಕ ಪ್ರಶ್ನೆ ಇದೆ, ಒಂದು ಮನೋವಿಜ್ಞಾನದ ಪ್ರಶ್ನೆ ಇದೆ, ಸಾಮಾಜಿಕವಾದ ಪ್ರಶ್ನೆ ಇದೆ. ಎಲ್ಲ ಸೇರಿಕೊಂಡಿರುವಂತಹ ಸಂಕೀರ್ಣವಾದ ವಿಚಾರ ತಯಾರು ಮಾಡುವಂಥದ್ದು. ನೀವು ಅದನ್ನು ಬಹಳ ಸರಳವಾಗಿ ವೈದ್ಯರನ್ನು ವಿಲ್ಲನಾಗಿ ಇಟ್ಟುಬಿಟ್ಟು ಬರೆದು ಹಾಕಿಬಿಟ್ಟಿರಿ. ಕತೆ ಬರೆಯುವ ಛಾತಿ ನಿಮಗಿದೆ, ವಸ್ತುವಿನಲ್ಲಿ ಎಷ್ಟು ಬಗ್ಗೆ ಸಾಕ್ಷಾತ್ಕಾರ ವೈದ್ಯ ಮಾಡಬೇಕು, ಹೀಗೆ ಬರೀತೇವೆ ಬಂದು ಬೇರೆ ರೀತಿಯಲ್ಲಿ ಸಾಧ್ಯವಾಗಿ ಯೋಚನೆ ಮಾಡಿ ಯೋಚನೆ ಮಾಡಿ ಇದೇ ವಸ್ತುವನ್ನು ಬೇರೆ ರೀತಿಯಲ್ಲಿ ಸಾಕ್ಷಿ ಯೋಚನೆ ಅಷ್ಟು ಯೋಚನೆ ಮಾಡೋ ಶಕ್ತಿ ನಮಗೆ ಇರುತ್ತ. ಅದೇ ಹಾಗೆ ಕಾಯ್ತಿ ನಾನು ಸಾಂಬಾರ ದಾಸನೆ ಮಾಡಿದ್ದೇನೆ, ಅದೇ ಬೇರೆ ಮಾಡಿದ್ದೇನೆ. ಒಂದು ವರ್ಷ ಆಗಿದೆ ನನಗೆ ಬೇಕು, ಒಂದು ವರ್ಷ ಬಿಟ್ಟು ಯಾಕೋ ಅನ್ನಿಸಿತು. ಮತ್ತೆ ನನ್ನ ಕೈ ಬಂತು, ಅದನ್ನು ಚೆನ್ನಾಗಿ ಬೇರೆ ಮಾಡ್ಕೊಡ್ತೇನೆ ಬರ್ತೇನೆ. ಒಂದು ವಸ್ತುವಿಗೆ ಒಂದೇ ಮುಖ ಮಾಡಿದ್ದೆ, ಅದಕ್ಕೆ ಹಲವು ಡೈಮೆನ್ಷನ್ ಹೇಳಿದ್ರು. ಯಾಕೆ ಬೇಕಾದ್ರು ಈ ಮನೆಯ ಕುಟುಂಬ ಸದಸ್ಯರು ಹೇಳುವಂತಹ ಒಂದು ಮಾತು ಆ ದೇಶಕ್ಕೆ ಸತ್ತು ಹೋಗಿದೆ ಚೆನ್ನಾಗಿದ್ದಾರೆಲ್ಲರಿಗೂ ನೆಮ್ಮದಿಸಿದ ಒಂದು ಮಾತು ಒಂದು ಮಾತು ಒಬ್ಬ ರೋಗಿಯ ಮೇಲೆ ಯಾವ ರೀತಿಯ ಪರಿಣಾಮ ಮಾಡಿದ್ರು, ಅವರಿಗೆ ಸ್ಟ್ರೈಂಗ್ ಸುಸೈಡ್ ಆಗಿದ್ದ ಆ ರೀತಿಯಾದ ಮಾಡುವ ಅವನ ಆತ್ಮಹತ್ಯೆ ಕಥೆ ಮುಗಿಸಿದೆ. ಮತ್ತೆ ಮುಂದೆ ಪ್ರಕಟ ಅಂತ ಮಾತ್ರವಲ್ಲ, ಇದು ಒಳ್ಳೆಯ ಒಂದು ವಿಚಾರ. ನಿಮ್ಮ ಕೈಗೆ ದಕ್ಕದಲ್ಲಿ ಬಿಟ್ಟಿದ್ದೀರಿ, ದಕ್ಕದಲ್ಲಿ ಇಟ್ಟುಕೊಂಡಿದ್ದೀರಿ. ಎಲ್ಲ ಕಥೆಗಳನ್ನು ಮಾಡಬೇಕಪ್ಪ ಇದನ್ನೇ ತೆಗೆದುಕೊಂಡು ಬರೋದು ಪ್ರಕಟ. ಮತ್ತಿನ್ನೊಮ್ಮೆ ಹೇಗೆ ನಮ್ಮ ಹುಚ್ಚು ಮನಸ್ಸುಗಳು ಕ್ರಿಯೇಟಿವ್ ಆಗಿ ದುಡಿತಾರೆ, ಲೇಖಕ ಲೇಖಕ ಪೂರಕ ಹೇಗೆ ಮಾಡಿಕೊಳ್ಳುವುದರಲ್ಲಿ ಒಂದು ಕಾರ್ಯ. ಮತ್ತು ಹತ್ತೇಳು ವರ್ಷಗಳ ಬಳಿಕ ನಾನು ಹಿರೋಯಿನ್ ಮ್ಯಾಗಜಿನ ಕಾದಂಬರಿ ಓದ್ತಾ ಇದ್ದೆ, ಚಾಪನೆ ರಿಪೋರ್ಟರ್ ಅಂತ ಕಾದಂಬರಿ. ಅದಕ್ಕೆ ತಿಳಿಸಿಯವರೇಕು, ಆ ತಿಳಿಸಿ ಅಂತ ತಯಾರು ಒಬ್ಬ ಸೆಕ್ಸಾಲಜಿಸ್ಟಿನ ರಿಪೋರ್ಟ್ ಮೇಲೆ ಆಧಾರಿತವಾದಂಥ ಕಾದಂಬರಿ. ಅದರಲ್ಲಿ ಒಂದು ಕಡೆ ಸಾಹಿತ್ಯ ಮತ್ತು ಅಶ್ಲೀಲತೆಯ ಬಗ್ಗೆ ಘನವಾಗಿ ಚರ್ಚೆ ಆಗ್ತಾರೆ. ಇಂಥ ಪುಸ್ತಕಗಳನ್ನ ಬ್ಯಾನ್ ಮಾಡಬೇಕು ಸರ್ಕಾರ ಅಥವಾ ಸಮಾಜಕ್ಕೆ ಬ್ಯಾನ್ ಮಾಡಬೇಕು, ಡಿಸ್ಕಷನ್ ಆಗ್ತದೆ. ಅದರಲ್ಲಿ ನನಗೆ ಕುತೂಹಲ ಹಾಗೆ ಯಾವುದೇ ಬ್ಯಾನ್ ಆಗಿದೆ ನೋಡಬೇಕು, ತಂದುಕೊಂಡು ತುಂಬ ಸಂಗ್ರಹ ಮಾಡಿದೆ. ನೀವು ಓದಿ ಓದಿಕೊಂಡು ಆರಂಭದ ಕಾಲದಿಂದ ಡಿಜಿಟಲಿ ಬ್ಯಾನ್ ಮಾಡಬೇಕು ಅನ್ನೋದ್ರಲ್ಲಿ ಅಂತ ಅನ್ನುವಂಥದ್ದು
ದೇವೇ ಸಮಯ ದೇವೇ ಆಡಳಿತದಲ್ಲಿ ನಿರ್ಣಯ ಮಾಡೋದು ದೇವರೇನೇ ಆಗಿರ್ತದೆ, ಒಂದೇ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ನೀವು ಯುರೋಪಿಯನ್ ಮಾದರಿಯಲ್ಲಿ ಇರುವಂತಹ ಆ ಪುಸ್ತಕಗಳಾಗಿನ ಪುಸ್ತಕಗಳ ಬಹಿಷ್ಕಾರವನ್ನೇ ನೀವು ಸಂಗ್ರಹಿಸಿ ಒಂದು ಪಟ್ಟಿ ಮಾಡಿ ಹೊರತು ಆ ಚಿಂತನೆ ಮಾಡಿದೆಯ ಇದೇ ರೀತಿಯ ಪುಸ್ತಕ ನಮ್ಮ ನಮ್ಮ ದೇಶದಲ್ಲೂ ಇದೆ. ಅವುಗಳಿಗೆ ಬಹಿಷ್ಕಾರ ಇಲ್ಲ. ಒಂದು ಅಶ್ಲೀಲ ಅನ್ನುವಂಥ ಒಂದು ಪದ, ಅದು ಒಂದು ಕಲಾರೂಪದಲ್ಲಿ ಪ್ರಕಟ ಆದಾಗ ಅಶ್ಲೀಲ ಉಳಿದೆಯ ಇದರ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಹೇಗೆ ಅಶ್ಲೀಲತೆ ಅನ್ನುವಂಥದ್ದು ಅದು ಸಾಹಿತ್ಯದಲ್ಲಾಗಲಿ ಅಥವಾ ಚಿತ್ರಕಲೆಯಲ್ಲಾಗಲಿ ಅಥವಾ ಕಲ್ಚರಲ್ಲಿ ಆಗಲಿ ಪ್ರಕರಣ ಮಾಡಿ